ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ನೂತನವಾಗಿ ನಿರ್ಮಿಸುತ್ತಿದ್ದ ಸೇತುವೆ ಶಿಥಿಲಗೊಂಡು ಕುಸಿದಂತಹ ಪರಿಣಾಮ ಸೇತುವೆ ಮೇಲೆ ಚಲಿಸುತ್ತಿದ್ದ ಹಾಲಿನ ಲಾರಿ ನೀರಿಗೆ ಸಿಲುಕಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದ ಬಳಿ ಹಳ್ಳವೊಂದಕ್ಕೆ ನೂತನವಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಕಳೆದ 6 ತಿಂಗಳ ಹಿಂದೆ ಆರಂಭವಾದ ಕಾಮಗಾರಿ ಇನ್ನೂ ಮುಗಿದಿರಲಿಲ್ಲ. ಕಳೆದ 1 ತಿಂಗಳಿನಿಂದ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಆದರೆ ವಾಹನಗಳು ಮಾತ್ರ ವಿಧಿಯಿಲ್ಲದೆ ಅದೇ ರಸ್ತೆಯಲ್ಲಿ ಓಡಾಡಬೇಕಾಗಿತ್ತು. ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಸೇತುವೆ ಮೇಲೆ ನೀರು ಭರ್ತಿಯಾಗಿ ಹರಿತಾ ಇತ್ತು. ಈ ವೇಳೆ ಹಾಲನ್ನು ಸಾಗಿಸುವ ಟ್ಯಾಂಕರ್ ಲಾರಿಯೊಂದು ಸೇತುವೆ ಮೇಲೆ ಸಾಗುವಾಗ ಸೇತುವೆ ಇದ್ದಕ್ಕಿದ್ದಂತೆ ಕುಸಿಯೋದಕ್ಕೆ ಶುರುವಾಗಿದೆ. ಇದರಿಂದ ಲಾರಿ ಚಾಲಕ ತಕ್ಷಣ ಲಾರಿಯನ್ನ ಅಲ್ಲೇ ನಿಲ್ಲಿಸಿದ್ದಾನೆ. ನಂತರ ಜೆಸಿಬಿಯನ್ನ ಕರೆಸಿ ಲಾರಿಯನ್ನ ಹಿಂದಕ್ಕೆ ಎಳೆಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಸೇತುವೆ ಸಂಪೂರ್ಣ ಮುರಿದು ಬಿದ್ದಿದ್ದು ಲಾರಿ ನೀರಿನೊಳಕ್ಕೆ ಸಿಕ್ಕಾಕೊಂಡಿದೆ. ಘಟನೆಯಿಂದಾಗಿ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಹಳ್ಳಕ್ಕೆ ನಿರ್ಮಿಸಿರುವ ಸೇತುವೆ ಕುಸಿದು ಬಿದ್ದಿದ್ದು ತಳಗವಾದಿಯಿಂದ ಮಂಡ್ಯಕ್ಕೆ ಓಡಾಡುವ ಮಾರ್ಗ ಖಂಡಿತವಾಗಿದೆ. ಸೇತುವೆ ಕುಸಿಯೋದಕ್ಕೆ ಕಳಪೆ ಕಾಮಗಾರಿ ಕಾರಣ ಅಂತ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬ್ರೇಕ್ ಇಟ್ಕೊನು ಅಂತ ನಂಬ್ಯಾರ. ಬ್ರೇಕ್ ಇಟ್ಕೊನು ಅಂದ್ರ ಎಷ್ಟು ಲೀಟರ್ ಕೊಟ್ರ ಹಿಂದೆ ಟೈರ್ ಗ್ರಿಪ್ ಹಿಡಿತ. ಬ್ರೇಕ್ ಇಡ್ತಾ ಬಿಟ್ರೆ ವಾಪಸ್ ಹಿಂದೋದು ಜಡದು. ಹಾ ರೈಚ್ ಎಳಿದಾರ್ಕರ ಕಂಡಂಗ ಆಗೋಯ್ತು. ಕಾಡಾಕತ್ತ ಅಲ್ಲಿ ಒತ್ಕತ್ತು ಎಳೆ ಮಂಗನ. ಹಾ ಇದಿಷ್ಟು ಕಾಪಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಮಂಡ್ಯ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಕಳಪೆ ಕಾಮಗಾರಿ ಸೇತುವೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ಸತ್ಯ ಬಿಡಿ, ಇವಾಗ ಲಾರಿನ ಅಲ್ಲಿಂದ ತೆಗೆದ್ರ ಹೇಗೆ? ಇಲ್ಲ ಅರವಿಂದ್, ಲಾರಿ ಆ ಸೇತುವೆ ಮತ್ತೆ ನೀರಿನಲ್ಲಿ ಸಿಲುಕಿರ್ತಕ್ಕಂಥದ್ದು, ಅದನ್ನ ಜೆಸಿಬಿಯಲ್ಲಿ ಸದ್ಯಕ್ಕೆ ಹಿಂದಕ್ಕೆ ಎಳೆಯೋದಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಹಿಂದೆ ಎಳೆಯೋದಿಕ್ಕೆ ಪ್ರಯತ್ನ ಪಟ್ಟಂತೆಲ್ಲ ಮತ್ತಷ್ಟು ಸೇತುವೆ ಕೆಳಗಡೆ ಕುಸಿತಕ್ಕಂಥ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಲಾರಿ ಸಂಪೂರ್ಣ ಈಗಲೂ ಕೂಡ ನೀರಿನಲ್ಲೇ ಸಿಲುಕೊಂಡಿದೆ ಅರವಿಂದ್. ಅಂದ್ರೆ ಈಗ ಲಾರಿನ ತೆಗಿಲಿಲ್ಲ ಅಂತಂದ್ರೆ ನೀರಿನ ರಭಸ ಜಾಸ್ತಿಯಾಗಿ ಲಾರಿ ಏನಾದರೂ ಆ ಕಡೆ ಈ ಕಡೆ ಮೂವ್ ಆಗೋ ಚಾನ್ಸಸ್, ಅಕಸ್ಮಾತ್ ಪಕ್ಕಕ್ಕೆ ಮೂವ್ ಆಗ್ಬಿಟ್ರೆ ಪಕ್ಕದಲ್ಲೇ ದೊಡ್ಡ ಹಳ್ಳ ಇದೆ, ಆಮೇಲೆ ಇನ್ನೂ ಅನಾಹುತ ಜಾಸ್ತಿ ಆಗುತ್ತಲ್ಲ ಅಂತ. ಖಂಡಿತವಾಗ್ಲೂ ಇದೇ ಭಯ ಈಗ ಎಲ್ಲರನ್ನೂ ಕಾಡ್ತಾ ಇರೋದು. ಒಂದು ಕಡೆ ಹಳ್ಳದಲ್ಲಿ ಸಂಪೂರ್ಣವಾಗಿ ನೀರು ತುಂಬಿ ಹರಿತಾ ಇದೆ, ಮತ್ತೆ ಆ ನೀರಿನ ರಭಸಕ್ಕೆ ಈಗ ಲಾರಿಯನ್ನು ಕೂಡ ಆ ನೀರು ಮುಂದಕ್ಕೆ ತಳ್ಳಿ ಮತ್ತಷ್ಟು ಹಳ್ಳಕ್ಕೆ ಬೀಳಿಸ್ತಕ್ಕಂಥ ಸಾಧ್ಯತೆ ಇದೆ. ಆದ್ರೆ ಈಗ ಇರ್ತಕ್ಕಂಥದ್ದು ಅಲ್ಲಿ ಕೇವಲ ಒಂದೇ ಒಂದು ಜೆಸಿಬಿ ಇರೋದ್ರಿಂದ ಅದರಿಂದ ತಕ್ಷಣಕ್ಕೆ ಆ ಲಾರಿಯನ್ನ ಮೇಲೆ ಎಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಲಾರಿಯನ್ನ ಮೇಲೆ ಎಳೆಯೋದಿಕ್ಕೆ ಪ್ರಯತ್ನ ಪಟ್ಟಂತೆ ಜೆಸಿಬಿಯನ್ನ ಲಾರಿ ವಾಪಸ್ ಹಿಂದಕ್ಕೆ ಎಳಿತಾ ಇದೆ. ಇದರಿಂದ ಜೆಸಿಬಿಯು ಕೂಡ ಹಳ್ಳಕ್ಕೆ ಬೀಳ್ಬೋದು ಅನ್ನೋ ಅಂತಕ್ಕಂಥ ಭಯ ಕಾಡ್ತಾ ಇದೆ ಅರವಿಂದ್. ಈಗ ಹಿಂದ್ಗಡೆಯಿಂದ ಅದನ್ನ ಎಳಿತಾ ಇದ್ದಾರೆ, ನಾವು ಚಿತ್ರದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೀವಿ ಸಂತೋಷ್. ಮುಂದ್ಗಡೆಯಿಂದ ಏನಾದ್ರೂ ಪ್ರಯತ್ನ ಪಡಬಹುದು, ಆ ಕಡೆಯಿಂದ ಬಂದು ಲಾರಿಯ ಮುಂಭಾಗದಲ್ಲಿ ಏನಾದ್ರೂ ಪ್ರಯತ್ನ ಪಡೋ ಸಾಧ್ಯತೆ ಇದೆಯಾ ಅಂತ? ಸದ್ಯಕ್ಕೆ ಈಗ ಸ್ಥಳದಲ್ಲಿ ಒಂದೇ ಒಂದು ಜೆಸಿಬಿ ಇದೆ, ಮತ್ತೆ ಯಾವುದೇ ಅಧಿಕಾರಿಗಳು ಇನ್ನೂ ಕೂಡ ಅಲ್ಲಿಗೆ ಬಂದಿಲ್ಲ ಅಂತಕ್ಕಂಥದ್ದು. ಈಗ ಬದಲಿ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗಿದೆ, ಮತ್ತೆ ಇನ್ನೊಂದಷ್ಟು ವಾಹನಗಳನ್ನ ತರಿಸ್ಬೇಕಾಗಿದೆ, ಮತ್ತೆ ಆ ಲಾರಿಯನ್ನ ಮೇಲೆ ಎತ್ತೋದಿಕ್ಕೆ ಬೇರೆ ವಾಹನಗಳನ್ನ ತರಿಸಿದ ನಂತರ ಒಂದು ಪ್ರಯತ್ನವನ್ನ ಮಾಡಬಹುದಾಗಿದೆ. ಈಗ ಕೇವಲ ಒಂದೇ ಒಂದು ಜೆಸಿಬಿ ಇರೋದ್ರಿಂದ ಮತ್ತೆ ಜನರು ಕೂಡ ಕುತೂಹಲದಿಂದ ಅದನ್ನ ನೋಡೋದಿಕ್ಕೆ ಹತ್ರ ಬರ್ತಕ್ಕಂಥ ಸಾಧ್ಯತೆ ಇದೆ, ಅವರನ್ನು ಕೂಡ ನಿಯಂತ್ರಿಸಬೇಕಾಗಿದೆ. ಹಾಗಾಗಿ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಅಷ್ಟೇ ಈಗ ಲಾರಿಯನ್ನ ಮೇಲಕ್ಕೆ ಎತ್ತಬೇಕಾಗಿದೆ. ಟ್ಯಾಂಕರ್ ಲೋಡೆಡ್ ಸಂತೋಷ್, ತುಂಬಾ ಹಾಲಿದೆಯಾ ಅದರಲ್ಲಿ? ಹೇಗೆ ಅದರಲ್ಲಿ ಒಂದಷ್ಟು ಹಾಲನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು ಅಂತಕ್ಕಂಥದ್ದು. ಮತ್ತೆ ಮಾಹಿತಿಗಾಗಿ ಧನ್ಯವಾದ.